ಅದೊಂದು ಸುಂದರವಾದ ಚಿಕ್ಕ ಗ್ರಾಮ ಆ ಗ್ರಾಮದ ಮುಖ್ಯಸ್ಥ ಭೂಪತಿ ತುಂಬಾ ಒಳ್ಳೆ ಮನುಷ್ಯ ಆ ಊರಲ್ಲಿರೋ ಪ್ರಜೆಗಳಿಗೆ ಅವರಿಂದಾದ ಸಹಾಯವನ್ನು ಮಾಡ್ತಿದ್ರು ಆದ್ರೆ ಇವಾಗ ಅವರ ಮೊದಲನೇ ಹೆಂಡತಿ ಮಕ್ಕಳಾದ ಕೀರ್ತಿ ಬಾಲನ ನೋಡ್ಕೊಳ್ಳೋದಕ್ಕೋಸ್ಕರ ಅಂಬಿಕಾನ ಎರಡನೇ ಮದುವೆ ಮಾಡಿಕೊಂಡು ಅವರು ಅನಾರೋಗ್ಯದಿಂದ ಮಂಚ ಹಿಡಿದ್ರು ಈ ಒಂದು ವಿಷಯ ಮಾತ್ರ ಭೂಪತಿ ಮಾಡಿದ್ದು ಅವರಿಗೆ ಇಷ್ಟನೇ ಆಗ್ಲಿಲ್ಲ ಎಲ್ರೂ ನೀನ್ ಮಾಡಿದ್ದು ದೊಡ್ಡ ತಪ್ಪು ಅಂತ ಹೇಳ್ತಾ ಇದ್ರು ಭೂಪತಿಯ ಎರಡನೇ ಹೆಂಡತಿ ಹೆಸರು ಅಂಬಿಕಾ ಬಾಲಕೀರ್ತಿ ಇಬ್ರನು ಹೀಗಾದ್ರೂ ಇಲ್ಲಿಂದ ಕಳಿಸ್ಬೇಕು ಅಂತ ಅವಳು ನಿರ್ಧಾರ ಮಾಡದ್ಲು ಅಂಬಿಕಾ ಆಯುರ್ವೇದ ವೈದ್ಯರಾದ ಸುಬ್ಬಯ್ಯನನ್ನು ಹೇಳ್ಬೇಕು ಅಂತ ಅಂದ್ಕೊಂಡ್ಲು ಸುಬ್ಬಯ್ಯ ಬಂದ್ಮೇಲೆ ಅಂಬಿಕಾ ಸುಬ್ಬಯ್ಯ ಬಳಿ ಈ ರೀತಿ ಮಾತಾಡಿದ್ಲೋ ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ ಆ ಮಕ್ಳಿಬ್ರು ಇಲ್ಲಿ ಇರ್ಬಾರ್ದು ಅವ್ರು ಎಲ್ಲಾದ್ರೂ ಹೋಗಿ ಸಾಯ್ಬೇಕು ಹಾಗ್ ಮಾಡ್ಬೇಕು ಹಾಗಂತ ಹೇಳಿದ್ಲು ಅಂಬಿಕಾ ಸರಿಯಮ್ಮ ನೀವು ಹೇಳಿದಾಗೇನೆ ನಾನ್ ಮಾಡ್ತೇನೆ ಆದ್ರೆ ಅದಕ್ಕೆ ಸುಮಾರು ಹಣ ಖರ್ಚಾಗುತ್ತಲ್ವಾ ಹಾಗಂತ ಹೇಳ್ದ ಸುಬ್ಬಯ್ಯ ಆ ಎಷ್ಟು ಹಣ ಆಗುತ್ತೋ ಪರವಾಗಿಲ್ಲ ನಾನು ಎಲ್ಲ ಕೊಡ್ತೀನಿ ಹಾಗಂತ ಹೇಳಿದ್ಲು ಅಂಬಿಕಾ ಅದಕ್ಕೆ ಸುಬ್ಬಯ್ಯ ಯಾವ ಅಲ್ಲಿಂದ ಸುಬ್ಬಯ್ಯ ಭೂಪತಿ ಮಲಗಿದ ರೂಮ್ ಹೋದ ಅದು ದೊಡ್ಡ ರೂಮು ಅದರಲ್ಲಿ ದೊಡ್ಡ ಮಜದಲ್ಲಿ ಭೂಪತಿ ಮಲಗಿದ್ದ ಸುಬ್ಬಯ್ಯ ಅವನ್ ಕೈಯನ್ ಹಿಡಿದು ಚೆಕ್ ಮಾಡಿ ನೋಡ್ತಿದ್ದ ಆ ಕಡೆ ಭೂಪತಿಯ ಕುಟುಂಬದವರು ನಿಂತ್ಕೊಂಡಿದ್ರು ಸುಬ್ಬಯ್ಯ ಅವನ ಚೆಕ್ ಮಾಡಿ ನೋಡಿ ಇವ್ರತ್ರ ಹೇಳೋದಾ ಹೇಳೋದ ಬೇಡ್ವಾ ಅಂತ ಯೋಚನೆ ಮಾಡ್ತಿದ್ದ ಅವನು ಅದೇ ಸಂಶಯದಲ್ಲಿ ಕೀರ್ತಿ ಬಾಲೋ ಅಂಬಿಕಾಳ ಮಗ ರಾಕೇಶ್ ಹಾಗೂ ಅಂಬಿಕಾ ಎಲ್ರನ್ನೂ ನೋಡ್ತಾ ಇದ್ದ ಅವಾಗ ಅಂಬಿಕಾ ವೈದ್ಯರಿ ಏನಾಯ್ತು ನನ್ ಗಂಡನ ಆರೋಗ್ಯ ಇವಾಗ ಹೇಗಿದೆ ಅದಕ್ಕೆ ಸುಬ್ಬಯ್ಯ ಅವ್ ಜೀವ ಕಾಪಾಡೋದಕ್ಕೆ ಒಂದು ಅವಕಾಶ ಇದೆ ನಾನು ಹಾಗೆ ಮಾಡಿದ್ರೆ ಅವ್ರು ಖಂಡಿತ ಬದುಕ್ತಾರ ಅದನ್ನು ಕೇಳಿ ಕೀರ್ತಿ ಬಾಲು ಇಬ್ರು ಒಬ್ರು ಮುಖ ಒಬ್ರು ನೋಡ್ಕೊಂಡ್ರು ಅಕ್ಕಾ ಕೇಳಿದ್ಯಾ ವೈದ್ಯರ್ ಹೇಳಿದ್ದು ಅಪ್ಪ ಬದುಕ್ತಾರಂತೆ ಅವ್ರು ಹೇಳೋದು ತುಂಬಾ ಸಂತೋಷ ಆಗ್ತಿದೆ ಹೌದು ಬಾಲು ಅಯ್ಯ ಏನ್ ಮಾಡ್ಬೇಕು ಏನ್ ಮಾಡಬೇಕು ಹೇಳಿ ಬೇಕಾದರೂ ನಮ್ಮ ಅಪ್ಪನಿಗೋಸ್ಕರ ಮಾಡ್ತೀವಿ ಹಾಗಂತ ಹೇಳಿದ್ಲು ಕೀರ್ತಿ ಅವಾಗ ಅಂಬಿಕಾ ಹೇಳಿ ವೈದ್ಯರಿ ಏನ್ ಮಾಡ್ಬೇಕು ಏನ್ ಮಾಡಬೇಕು ಅಂದ್ರೂ ಕೂಡ ಪರ್ವಾಗಿಲ್ಲ ಖಂಡಿತ ನಾವ್ ಅದನ್ನೇ ಮಾಡ್ತೀವಿ ಹಾಗಂತ ಕೇಳಿದ್ಲು ಅವಾಗ ಸುಬ್ಬಯ್ಯ ಇಲ್ಲಿಂದ ಪೂರ್ವ ದಿಕ್ಕಿನಲ್ಲಿರುವ ಅಡವಿಯೊಳಗೆ ಸಂಜೀವಿನಿ ಮೂಲಿಕೆ ಅಂತ ಒಂದು ಮೂಲಿಕೆ ಇದೆ ಅದನ್ ತಗೊಂಡ್ಬಂದು ಭೂಪತಿ ಅಯ್ಯರಿಗೆ ಕೊಟ್ರೆ ಅವ್ರ ಪ್ರಾಣ ಖಂಡಿತ ಉಳಿಯುತ್ತೆ ಆದ್ರೆ ಅದನ್ ತಗೊಂಡ್ಬರೋದು ಅಷ್ಟೇನೂ ಸುಲಭದ ವಿಷಯ ಅಲ್ಲ ಆದ್ರೆ ಅದನ್ನು ತಗೊಂಡ್ಬರ್ಬೇಕು ಅಂದ್ರೆ ದೊಡ್ಡ ನದಿಯನ್ನು ದಾಟ್ಬೇಕು ಅದು ನಿಜವಾಗ್ಲೂ ತುಂಬಾನೇ ಕಷ್ಟ ವೈದ್ಯರು ಹೇಳಿದ ಮಾತನ್ನು ಕೇಳಿ ಕೀರ್ತಿ ಬಾಲು ಇಬ್ರು ಕೂಡ ಒಂದು ನಿರ್ಧಾರ ಮಾಡಿ ತಕ್ಷಣ ಅವರಿಬ್ರು ಮೂಲಿಕೆ ತಗೊಂಡ್ ಬರೋದಕ್ಕೋಸ್ಕರ ಹೊರಟರು ಅದನ್ನೇ ಆಸೆ ಪಟ್ಟಿದ್ಲು ಅಂಬಿಕಾ ನದಿಯ ತಡದಲ್ಲಿ ಇದ್ದ ಒಂದು ಚಿಕ್ಕದಾಗಿ ಓಟೆ ಇರುವ ಹಡಗನ್ನು ಹತ್ತಿ ಅವರು ಅಲ್ಲಿಂದ ಪ್ರಯಾಣ ಮಾಡ್ತಿದ್ರು ಅದರಲ್ಲಿ ಒಂದು ಚಿಕ್ಕ ಓಟೆ ಇರೋದನ್ನು ಅವರು ಆವಾಗ್ಲೇ ನೋಡಿದ್ರೆ ಈ ಕತೆ ಬೇರೆ ತರ ಆಗ್ತಿತ್ತು ಆದ್ರೆ ಅಪ್ಪನನ್ನು ಕಾಪಾಡ್ಬೇಕು ಅನ್ನುವ ಅವಸರದಲ್ಲಿ ಅವ್ರು ಅದನ್ನು ನೋಡ್ಲೇ ಇಲ್ಲ ಕೀರ್ತಿ ಬಾಲು ಇಬ್ರು ಸಂತೋಷದಿಂದ ಆ ಹಡಗನ್ನು ಹತ್ತಿ ಮಾತಾಡ್ಕೊಂಡು ಹೋಗ್ತಾ ಇದ್ರು ಅವಾಗ ಬಾಲು ಅಕ್ಕ ನಾವು ಮೂಲಿಕೆ ತಗೊಂಡ್ ಹೋದ್ಮೇಲೆ ಸುಬ್ಬಯ್ಯನಿಗೆ ಒಂದು ದೊಡ್ಡ ಬಹುಮಾನ ಕೊಡ್ಬೇಕು ಆಯ್ತಾ ಸರಿ ಕಣು ಕೊಡ್ಬೋದು ಅಕ್ಕ ನಮ್ಮಪ್ಪ ಪುನಃ ನಮ್ಮ ಹತ್ರ ಮಾತಾಡ್ತಾರೆ ಅಂತ ನಾನು ಕನ್ಸಲ್ಲೂ ಕಂಡಿರ್ಲಿಲ್ಲ ಅಕ್ಕ ಹೌದು ಬಾಲು ಅಮ್ಮನ ಕರ್ಕೊಂಡೋಗಿ ದೇವ್ರು ನಮ್ಗೆ ಅನ್ಯಾಯ ಮಾಡಿದ್ದ ಇವಾಗ ಅಪ್ಪನನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಒಂದು ದಾರಿ ತೋರಿಸಿ ಅವನು ಅಕ್ಕ ತಮ್ಮ ಇಬ್ರು ಅವ್ರ ತಂದೆ ತಾಯಿಯ ಬಗ್ಗೆ ಮಾತಾಡ್ಕೊಂಡು ಸಂತೋಷದಿಂದ ಆ ಹಡಗಿನಲ್ಲಿ ಸ್ವಲ್ಪ ಸ್ವಲ್ಪ ಮುಂದ್ಗಡೆ ಹೋಗಿ ದಡವನ್ನು ಸೇರಿದ್ರು ಆವಾಗ್ಲೇ ಆ ಹಡಗಿನೊಳಗೆ ಸ್ವಲ್ಪ ಸ್ವಲ್ಪ ನೀರ್ ಬರ್ತಿತ್ತು ಇಳಿವಾಗಲಾದ್ರೂ ಅವರು ಅದ್ರಲ್ಲಿರೋ ನೀರನ್ನ ಗಮನಿಸಿದ್ರೆ ಚೆನ್ನಾಗಿರ್ತಿತ್ತು ಆದ್ರೆ ತಂದೆ ಮೇಲೆ ಇರೋ ಪ್ರೀತಿ ಅವರನ್ನು ಯಾವ್ದನ್ನು ಯೋಚನೆ ಮಾಡಕ್ಕೂ ಬಿಡ್ಲೇ ಇಲ್ಲ ಅವರು ಅದನ್ನು ಗಮನಿಸ್ಲೇ ಇಲ್ಲ ಹಾಗೆ ಕೀರ್ತಿ ಬಾಲು ಇಬ್ರು ಅಡವಿಯೊಳಗೆ ಹೋಗಿ ಆ ಮೂಲಿಕೆ ಎಲ್ಲಿದೆ ಅಂತ ಹುಡುಕ್ತಾ ಇದ್ರು ಒಂದ್ ಕಡೆ ಆ ಮೂಲಿಕೆ ಇದ್ದಿದ್ದನ್ನು ಅವ್ರು ನೋಡಿದ್ರು ಅದನ್ನ ನೋಡಿ ತುಂಬಾ ಸಂತೋಷದಿಂದ ಅವರಿಬ್ರು ಆ ಗಿಡದಲ್ಲಿರುವ ಎಲೆಗಳನ್ನು ಕಿತ್ಕೊಂಡು ನೇರವಾಗಿ ಹಡಗಿನ ಹತ್ರ ಬಂದ್ರು ಅವಾಗ ಆ ಹಡಗಿನಲ್ಲಿ ಇರುವ ನೀರನ್ನು ಬಾಲು ಗಮನಿಸ್ತಾ ಅವನು ಅದ್ರ ಬಗ್ಗೆ ಕೀರ್ತಿ ಹತ್ರ ಕೇಳ್ದ ಆದ್ರೆ ಕೀರ್ತಿ ಅದ್ರ ಬಗ್ಗೆ ಅಷ್ಟಿನ ದೊಡ್ಡದಾಗಿ ಯೋಚನೆ ಮಾಡ್ಲಿಲ್ಲ ಅವ್ರು ಆ ಮೂಲಿಕೆ ತಗೊಂಡು ವಾಪಸ್ ಬರ್ತಿದಾಗ ನೀರು ಹಡಗಿನ ಒಳಗೆ ತುಂಬಾ ಜಾಸ್ತಿ ಬರ್ತಿತ್ತು ಅವಾಗ ಬಾಲು ಅಕ್ಕಾ ಈ ನೀರನ್ನು ಗಮನಿಸಿದ್ಯಾ ನಾವು ಹೋಗ್ತಾ ಹೋಗ್ತಾ ಇಲ್ಲಿ ನೀರ್ ಹೆಚ್ಚಾಗ್ತಿದೆ ನೋಡು ಬಾಲು ಹೇಳಿದನು ಕೇಳಿ ಕೀರ್ತಿ ಆವಾಗ ಗಮನಿಸದ್ಲು ಆ ಹಡಗಿನಲ್ಲಿರುವ ನೀರು ಆಮೇಲೆ ಆ ಹಡಗಿನಲ್ಲಿ ಎಲ್ಲೋ ಒಂದ್ ಕಡೆ ಓಟೆ ಇದೆ ಅನ್ನೋದನ್ನು ಆ ಓಟೆ ಮೂಲಕನೇ ನೀರ್ ಒಳಗಡೆ ಬರ್ತಿದೆ ಅನ್ನೋದನ್ನು ಗಮನಿಸಿ ಕೀರ್ತಿ ಏನ್ ಮಾಡೋದು ಅಂತ ಅರ್ಥ ಆಗದೆ ಜೋರಾಗಿ ಇಬ್ರು ಕಿಚ್ಚಾಡ್ಕೊಂಡ್ರು ಅಷ್ಟ್ರೊಳಗೆ ಒಂದು ದೊಡ್ಡ ಮೊಸಳೆ ನೀರಿನೊಳಗಿಂದ ತಲೆ ಎತ್ತಿ ಅವರಿಬ್ ನೋಡ್ತಾ ಇತ್ತು ಮೊಸಳೆಯನ್ನು ನೋಡಿ ಕೀರ್ತಿ ಬಾಲು ಇಬ್ರು ತುಂಬಾ ಹೆದರದ್ರು ಆವಾಗ ಬಾಲು ಅಕ್ಕ ಇವಾಗ ನಮ್ಮಿಬ್ರನ್ನ ಕಾಪಾಡೋದ್ ಯಾರಕ್ಕ ಈ ಹಡಗಿನಲ್ಲಿ ಓಟೆ ಇದೆ ಅದು ನೋಡ್ದೆ ನಾವ್ ಇದ್ರಲ್ಲಿ ಹತ್ ಬಿಟ್ಟಿದ್ದೀವಿ ನಮ್ ಜೀವದ್ ಜೊತೆ ನಮ್ಮಅಪ್ಪನ್ ಜೀವನ ಕೂಡ ನಾವು ತಗೊಂಡ್ ಹೋಗ್ತಿದ್ದೀವ ಅಕ್ಕ ಇವಾಗ ಏನ್ ಮಾಡೋದು ಅವರು ಆ ನದಿಯ ದಡದ ಪಕ್ಕದಲ್ಲಿ ಬಂದಿದ್ರು ಆದ್ರೆ ಹಡಗಿಗೂ ದಡಕ್ಕೂ ಮಧ್ಯದಲ್ಲಿ ಆ ಮೊಸ್ಲೆ ನಿಂತ್ಕೊಂಡಿತ್ತು ಅದು ಅವರಿಬ್ರನ್ನು ಭಯಂಕರವಾಗಿ ನೋಡ್ತಾ ಇತ್ತು ಇವಾಗ ಓಟೆ ಇರುವ ಆ ಹಡಗಿನೊಳಗಿಂದ ಹೀಗೆ ತಪ್ಪಿಸ್ಕೊಂಡು ಹೋಗೋದು ಅಂತ ಕೀರ್ತಿ ಯೋಚನೆ ಮಾಡ್ತಾ ಇದ್ಲು ಬಾಲು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದ ಅವರಿಬ್ರು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಗ ಆ ಕಡೆ ದಡದಿಂದ ಅಂಬಿಕಾ ಮಗ ರಾಕೇಶ್ ಒಂದು ದೊಡ್ಡ ಹಗ್ಗವನ್ನು ಕೀರ್ತಿಯ ಹಡಗಿನ ಮೇಲೆ ಹಾಕ್ತಾ ಕೀರ್ತಿ ಬಾಲು ಇಬ್ರು ಆ ಹಗ್ಗವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು ಅವನು ಮೆಲ್ಲ ಮೆಲ್ಲನೆ ಇಳಿತಾ ಇದ್ದ ಅವಾಗ ಹಡಗು ಮುಂದೆ ಬರ್ತಾ ಇತ್ತು ಮೊಸಳೆ ಕೂಡ ಅವ್ರ ಹತ್ರ ಹೋಗ್ತಿತ್ತು ಆಮೇಲೆ ರಾಕೇಶ್ ಆ ಹಗ್ಗವನ್ನು ದಡದಲ್ಲಿದ್ದ ಒಂದು ಕಬ್ಬಿಣಕ್ಕೆ ಕಟ್ ಆಮೇಲೆ ಚಿಕನ್ ಪೀಸನ್ನು ತಗೊಂಡ್ಬಂದು ಹಡಗಿನ ಸುತ್ತ ಇದ್ದ ಆ ಮೊಸಳೆಗಳಿಗೆ ಹಾಕಿದ ತಕ್ಷಣ ಎಲ್ಲ ನೀರಿನೊಳಗೆ ಹೋಗ್ಬಿಡ್ತು ಆಮೇಲೆ ಪುನಾ ರಾಕೇಶ್ ಆ ಹಗ್ಗವನ್ನು ಹಿಡಿದು ಇಳಿತಾ ಇದ್ದ ಹೀಗ ಕಷ್ಟಪಟ್ಟು ಕೀರ್ತಿ ಬಾಲು ಇಬ್ರು ಹೊರಗಡೆ ಬಂದ್ಬಿಟ್ರು ಆಮೇಲೆ ಆ ಮೂಲಿಕೆಯಿಂದ ತಂದೆಯನ್ನು ಗುಣಮಾಡಿದ್ರು ಅಂಬಿಕಾಳಿಗೆ ಅವಳು ಮಾಡಿದ ತಪ್ಪು ಅರ್ಥಾಯ್ತು ಆಯ್ತು ಹತ್ರ ಅವಳು ಕ್ಷಮಾಪಣೆ ಕೇಳಿದ್ಲು ಅಂದಿನಿಂದ ಬಾಲು ಕೀರ್ತಿ ರಾಕೇಶ್ ಮೂರು ಜನರನ್ನು ಹೆತ್ತ ಮಕ್ಳು ತರ ಅವಳು ನೋಡ್ಕೊಂಡ್ಳು ತುಂಬಾ ಚಳಿಯಾಗ್ತಿದ್ದ ಆ ದಿನ ರಾತ್ರಿ ವರ್ಮಾ ಅನ್ನುವ ಒಬ್ಬ ಕಾರಲ್ಲಿ ಹೋಗ್ತಾ ಇದ್ದ ಆವಾಗ ದಾರಿಯಲ್ಲಿ ಚಳಿಯಲ್ಲಿ ನಡುಕ್ತಾ ಮಲಗಿದ ಇಬ್ರು ಮಕ್ಕಳನ್ನು ನೋಡ್ದ ಹಾಗೆ ಅಲ್ಲಿದ್ದ ಆ ಮಕ್ಕಳನ್ನು ನೋಡಿ ವರ್ಮಾ ಹೀಗೆ ಅಂದ್ಕೊಂಡ ಅಯ್ಯೋ ಯಾರೀ ಮಕ್ಳು ಇಲ್ಲಿ ಮಲಗಿದ್ದಾರೆ ಹೋಗ್ ನೋಡ್ತೀನಿ ಹಾಗಂತ ಹೇಳಿ ಕಾರಿಂದ ಇಳಿದು ಆ ಇಬ್ರು ಮಕ್ಳ ಹತ್ರ ಹೋಗಿ ನೋಡ್ದ ಮಕ್ಳಿಗೇನಾಗಿರ್ಬೋದು ಮೊದ್ಲು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಹಾಗಂತ ಅಂತ್ಕೊಂಡು ಕಾರಲ್ಲಿ ಆಸ್ಪಿಟ್ಲಿಗೆ ಕರ್ಕೊಂಡು ಹೋದ ವರ್ಮಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಮಕ್ಳು ಎಚ್ಚರವಾಗೋ ತನಕ ಅವ್ರ ಹತ್ರನೇ ನಿಂತ್ಕೊಂಡಿದ್ದ ಆವಾಗ ಡಾಕ್ಟರ್ ವರ್ಮ ಹತ್ರ ಬಂದು ಹೀಗೆ ಹೇಳಿದ್ರು ಮಕ್ಳ ಪ್ರಾಣಕ್ಕೆ ಯಾವ ಪಾಯನೂ ಇಲ್ಲ ಆದ್ರೆ ಸುಮಾರು ಹೊತ್ತಿಂದ ಅವರು ಚಳಿಯಲ್ಲಿ ಇದ್ದಿದ್ರಿಂದ ಇವಾಗ ಅವರಿಂದ ಎದ್ದೇಳಾಗ್ತಾನೇ ಇಲ್ಲ ಸ್ವಲ್ಪ ದಿನ ಅವರು ಚಳಿಯಲ್ಲಿ ಇರಬಾರ್ದು ಎಲ್ಲಾದ್ರೂ ಬಿಸಿಯಾದ ಜಾಗದಲ್ಲಿ ಇರ್ಬೇಕಷ್ಟೆ ಹಾಗಿದ್ರೆ ಹೀಗೂ ಸ್ವಲ್ಪ ದಿನದಲ್ಲೇ ಅವರು ಗುಣ ಆಗ್ತಾರೆ ಮಕ್ಳಿಬ್ರು ಸ್ವಲ್ಪ ಸಮಯ ಆದ್ಮೇಲೆ ಎಚ್ಚರವಾಗ್ತಾರೆ ಅವ್ರು ಎಚ್ಚರ ಆದ್ಮೇಲೆ ನೀವು ಹೋಗಿ ಅವ್ರ ಜೊತೆ ಮಾತಾಡ್ಬೋದು ಹಾಗಂತ ಹೇಳಿದ್ರು ಮಕ್ಳಿಬ್ರು ಎಚ್ಚರವಾಗಿ ನೋಡಿದಾಗ ವರ್ಮಾ ಅವರ ಹತ್ತಿರ ಹೋಗಿ ಹೀಗೆ ಕೇಳ್ದ ಮಕ್ಳೇ ಯಾರ್ ನೀವು ಇಷ್ಟು ಚಳಿಯಲ್ಲಿ ನೀವಿಬ್ರು ಅಲ್ಲೇನ್ ಮಾಡ್ತಿದ್ದೀರಾ ಅಲ್ಲಿ ನಿಮ್ಗೆ ಏನ್ ಕೆಲ್ಸ ಹೌದು ನಿಮ್ ಮನೆಯಲ್ಲಿದೆ ನಿಮ್ ತಂದೆ ತಾಯಿ ಎಲ್ಲಿ ಹೋದ್ರು ನಿಮ್ಮನ್ನ ಈ ಅವಸ್ಥೆಯಲ್ಲಿ ಬಿಟ್ಬಿಟ್ಟು ಅವ್ರು ಎಲ್ಲಿಕ್ ಹೋಗಿದ್ದಾರೆ ಹಾಗಂತ ಕೇಳ್ದ ವರ್ಮಾ ಅವಾಗ ಕೀರ್ತಿ ಬಾಲಂದ ಮಾತಾಡೋಕ್ಕೂ ಆಗ್ಲೇ ಇಲ್ಲ ಆದ್ರೆ ಕೀರ್ತಿ ಹೇಳದ್ಲು ಅಂಕಲ್ ನನ್ನ ಹೆಸರು ಕೀರ್ತಿ ಇವ್ ನನ್ ತಮ್ಮ ಬಾಲು ನಮ್ ತಂದೆ ಹೆಸರು ವಿವೇಕ್ ತಾಯಿ ಹೆಸರು ಲಕ್ಷ್ಮಿ ಆದ್ರೆ ಇವಾಗ ನಮ್ಮ ತಂದೆ ತಾಯಿ ಇಬ್ರು ಎಲ್ಲ ನಾವನಾಥರು ನಮ್ಗೆ ಉಳ್ಕೊಳೋದಕ್ಕೆ ಒಂದ್ ಮನೇನೂ ಇಲ್ಲ ಎಲ್ಲಾದ್ರೂ ಯಾರಾದ್ರೂ ಕೆಲ್ಸ ಕೊಟ್ರೆ ಅಲ್ಲೇ ಕೆಲ್ಸ ಮಾಡಿ ಊಟ ಮಾಡಿ ಅಲ್ಲೇ ಮಲಗ್ತಿದ್ವಿ ಸ್ವಲ್ಪ ದಿನದಿಂದ ಚಳಿ ತುಂಬಾ ಜಾಸ್ತಿ ಆಗ್ತಾ ಇತ್ತು ನಮ್ಮಿಬ್ರಿಗೂ ಉಳ್ಕೊಳೋದಕ್ಕೆ ಜಾಗನೇ ಇಲ್ಲ ಎಲ್ರತ್ರ ಹೋಗಿ ಸಹಾಯ ಕೇಳಿದ್ರು ಕೂಡ ಅವ್ರು ಯಾರು ನಮ್ಗೆ ಯಾವ ಸಹಾಯನೂ ಮಾಡ್ಲಿಲ್ಲ ನಾವು ಚಳಿಯಲ್ಲಿದ್ದಾಗ ಚಳಿ ತುಂಬಾ ಜಾಸ್ತಿ ಆಗ್ತಾ ಇತ್ತ ಇದ್ದಕ್ಕಿದ್ದೇ ನಾವು ಮೂಚೆ ಹೋಗ್ಬಿಟ್ವಿ ಹಾಗಂತ ಹೇಳಿದ್ಲು ಕೀರ್ತಿ ಅಷ್ಟೊಳಗೆ ಬಾಲು ವರ್ಮ ಹತ್ರ ಈ ರೀತಿ ಹೇಳ್ದ ನೀವು ಮಾತ್ರ ನಮ್ಮನ್ನು ಇಲ್ಲಿ ಕರ್ಕೊಂಡು ಬರಲಿಲ್ಲ ಅಂದರೆ ಇಷ್ಟೊತ್ತಿಗೆ ನಾವು ಸತ್ತೋಗ್ತಿದ್ವಿ ನಾವು ಸತ್ತೋದ್ರೂ ಕೂಡ ಏನು ಅಂತ ಕೇಳೋದಕ್ಕೂ ಯಾರೂ ನಮಗೋಸ್ಕರ ಇಲ್ಲ ಅಂಕಲ್ ಹಾಗಂತ ಹೇಳ್ದ ಬಾಲು ಮಕ್ಳೇ ನೀವು ಚಿಂತೆ ಪಡ್ಬೇಡಿ ಖಂಡಿತ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂದ್ರೆ ನೀವು ನಮ್ಮಿಬ್ರನ್ನ ನಿಮ್ಮ ಜೊತೆ ನಿಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಹಾಗಂತ ಕೇಳ್ದ ಬಾಲು ಹೌದು ನಿಮ್ಮ ಅಪ್ಪ ಅಮ್ಮ ನನ್ನ ಸ್ನೇಹಿತರು ಆದ್ರಿಂದ ಅವ್ರ ಮಕ್ಳನ್ನ ನಾನಿವತ್ತಿಂದ ಚೆನ್ನಾಗಿ ನೋಡ್ಕೊಳ್ತೀನಿ ಹಾಗಂತ ಮಕ್ಕಳನ್ನ ಮನೆ ಕರ್ಕೊಂಡು ಹೋದ ವರ್ಮಾ ಹಾಗೆ ವರ್ಮಾ ಮನೆಗೆ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅವನ ಹೆಂಡತಿ ಕುಮಾರಿ ಅವನತ್ರ ಹೀಗೆ ಕೇಳಿದ್ಲು ರೀ ಯಾರು ಈ ಮಕ್ಳು ಅವಾಗ ವರ್ಮಾ ಇವರು ನನಗೆ ತುಂಬಾ ಬೇಕಾಗಿರೋರು ಮಕ್ಳು ಇವತ್ತಿಂದ ನಮ್ ಜೊತೆನೆ ಇವ್ರಿರ್ತಾರೆ ಹಾಗಂತ ಹೇಳ್ದ ವರ್ಮಾ ಹಾಗೆ ದಿನಗಳು ಕಳೆದವು ಆದ್ರೆ ಆ ಮಕ್ಳಿಬ್ರು ಮನೇಲಿರೋ ವಿಷಯ ಕುಮಾರಿಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ ಏನಾದ್ರೂ ಮಾಡ್ಬೇಕು ಅಂತ ಅವಳು ಯೋಚನೆ ಮಾಡಿದ್ಲು ಹೀಗಿರುವಾಗ ಒಂದಿನ ಯಾವ್ದೋ ಒಂದು ಕೆಲ್ಸಕ್ಕೋಸ್ಕರ ವರ್ಮಾ ಬೇರೆ ಊರಿಗೆ ಹೋಗ್ಬೇಕಾಗಿತ್ತು ಆವಾಗ ಅವನು ಕುಮಾರಿ ಹತ್ರ ಬಂದು ಮಕ್ಳ ಬಗ್ಗೆ ಹೀಗೆ ಹೇಳ್ದ ಕುಮಾರಿ ನಾನು ಕೆಲ್ಸಕ್ಕೋಸ್ಕರ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ ನಾನ್ ಬರೋ ತನಕ ಮಕ್ಳನ್ನ ನೀನೇ ಜೋಪನ್ವಾಗಿ ನೋಡ್ಕೊಳ್ಬೇಕು ಹಾಗಂತ ಹೇಳಿ ಹೊರಟೋದ ಕುಮಾರಿ ಅವಳ ಮನಸ್ಸೊಳಗೆ ಈ ರೀತಿ ಅಂದ್ಕೊಂಡ್ಲು ಈ ಮಕ್ಳು ಬರೋದ್ಕಿಂತ ಮುಂಚೆ ನನ್ ಗಂಡ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು ಆದ್ರೆ ಇವಾಗ ಯಾವತ್ ನೋಡಿದ್ರು ಮಕ್ಳು ಬಗ್ಗೆನೇ ಯೋಚನೆ ಊರಿಗೆ ಹೋಗುವಾಗ ಕೂಡ ನೀನ್ ಜೋಪನ್ವಾಗಿರು ಅಂತ ಹೇಳಲೇ ಇಲ್ಲ ನೋಡು ಮಕ್ಕಳನ್ನ ಜೋಪಾನ್ವಾಗಿ ನೋಡ್ಕೊ ಅಂತ ಹೇಳಿದ್ರು ಇಲ್ಲ ನನಿದ್ದಾಗಲ್ಲ ಈ ಇಬ್ರು ಮಕ್ಕಳನ್ನ ನಾನು ಹೇಗಾದ್ರೂ ಮನೆ ಬಿಟ್ಟು ಹೊರಗಡೆ ಕಳಿಸ್ಲೇಬೇಕು ಬೇರೆ ದಾರಿ ಇಲ್ಲ ಹಾಗಂತ ಅಂದ್ಕೊಂಡ್ಲು ಅಷ್ಟೊಳಗೆ ಬಾಲುಕೀರ್ತಿ ಇಬ್ರು ಕುಮಾರಿ ಹತ್ರ ಬಂದ್ರು ಆಂಟಿ ಆಂಟಿ ನನಗೆ ಹಸ್ವಾಗ್ತಿದೆ ಸ್ವಲ್ಪ ಊಟ ಹಾಕ್ತೀರಾ ಹಾಗಂತ ಕೇಳ್ದ ಬಾಲು ಅದಕ್ಕೆ ಕುಮಾರಿ ಏಯ್ ನಿಮ್ಮನ್ನ ಮನೆಯೊಳಗೆ ಬಿಟ್ಟಿದ್ದೆ ತಪ್ಪು ಇದ್ರಲ್ಲಿ ಊಟ ಹಾಕೋ ಅಂತ ಆರ್ಡರ್ ಹಾಕ್ತಾ ಇದೀಯ ಬಾಯಿ ಮುಚ್ಕೊಂಡು ನೀವಿಬ್ರು ಈವಾಗ್ಲೇ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕು ಹೋಗಿ ಹಾಗಂತ ಕುಮಾರಿ ಕೋಪದಿಂದ ಹೇಳದ್ಲು ಏನಂಟಿ ನೀವು ಹೀಗ್ ಮಾತಾಡ್ತಾ ಇದ್ದೀರಾ ವರ್ಮಾ ಅಂಕಲ್ ಕರ್ತಿದಿಂದಾನೆ ನಾವಿಲ್ಲಿಗ್ ಬಂದಿದ್ದು ಅದಕ್ಕೆ ನೀವ್ ಈ ರೀತಿ ಬೈತೀರಾ ಅಂಕಲ್ ಇರುವಾಗ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದೀರಾ ಇವಾಗ ಈ ರೀತಿ ಮಾತಾಡ್ತಿದ್ದೀರಾ ಅದನ್ ಕೇಳಿ ಕುಮಾರಿ ಅಷ್ಟ್ ಕೋಪ ಬರ್ತಿದಲ್ವಾ ಮನೆ ಬಿಟ್ಟು ಹೋಗು ಹಾಗಂತ ಹೇಳಿ ಕೀರ್ತಿ ಮನೆ ಬಿಟ್ಟು ಆಚೆ ಹಾಕದ್ಲು ಕೀರ್ತಿಬಾಲು ಆ ಮನೆ ಬಿಟ್ಟು ಹೊರಗಡೆ ಬಂದು ಅಕ್ಕ ನಮ್ಗೆ ಒಳ್ಳೆ ಕಾಲ ಬಂತು ಅಂತ ಅಂದ್ಕೊಂಡೆ ಆದ್ರೆ ನಮ್ಗೆ ಯಾವಾಗ್ಲೂ ಕೆಟ್ಟ ಕಾಲನೇ ನಮ್ಗೆ ಯಾವಾಗ್ಲೂ ಕಷ್ಟನೇ ಇರುತ್ತಾ ಅದಕ್ಕೆ ಕೀರ್ತಿ ಬೇರೆ ದಾರಿ ಇಲ್ಲ ಬಾಲು ನಮೇಲೆ ಪ್ರೀತಿ ತೋರ್ಸದಕ್ಕೆ ನಮ್ ತಂದೆ ತಾಯಿನೇ ಇಲ್ಲ ಇನ್ ಬೇರೆ ಯಾರಾದ್ರೂ ಪ್ರೀತಿ ತೋರಿಸ್ತಾರಾ ಹಾಗಂತ ಹೇಳಿದ್ಲು ಕೀರ್ತಿ ಆಮೇಲೆ ಪುನಃ ಯಾರಾದ್ರೂ ಏನಾದ್ರೂ ದಾನ ಮಾಡಿದ್ರೆ ಅವ್ರು ಅದನ್ನು ತಿಂತ ಇದ್ರು ಹಾಗೆ ದಿನಗಳು ಕಳೆದವು ಈ ಕಡೆ ಊರಿಗೆ ಹೋಗಿದ್ದ ವರ್ಮಾ ಕೆಲ್ಸ ಮುಗಿಸ್ಕೊಂಡು ಅವನ ಮನೆಗೆ ವಾಪಸ್ ಬಂದ ಮನೆಗ್ ಬಂದು ನೋಡಿದಾಗ ಮಕ್ಳು ಮನೇಲಿ ಇರ್ಲಿಲ್ಲ ತಕ್ಷಣ ಅವನು ಕುಮಾರಿಯನ್ನು ಕರೆದು ಅವಳತ್ರ ಈ ರೀತಿ ಕೇಳ್ದ ಕುಮಾರಿ ಮಕ್ಳಿಬ್ರು ಎಲ್ಲಿದ್ದಾರೆ ಕಾಣಿಸ್ತಾ ಇಲ್ಲ ಹಾಗಂತ ಕೇಳ್ದ ವರ್ಮಾ ಅದೋ ಆ ಮಕ್ಳಿಬ್ರು ಅಂದ್ರೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಇಷ್ಟುದಿನ ನಿಮ್ಮ ಹತ್ರ ಹೇಗ ವಿಷಯ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೆ ಅದಕ್ಕೆ ನಾನು ಮಕ್ಳಿಬ್ನ ಮನೆ ಬಿಟ್ಟು ಹೋಗ ಕೇಳ್ಬಿಟ್ಟ ಹಾಗಂತ ಹೇಳದ್ಲು ನಿನಗೇನಾದ್ರು ದೆವ್ವಗಿವ್ವ ಹಿಡ್ದಿದ್ಯಾ ಅವ್ರೆ ಚಿಕ್ಕ ಮಕ್ಳು ಆ ಮಕ್ಳನ್ನ ಮನೆ ಬಿಟ್ಟು ಯಾರಾದ್ರೂ ಆಚೆ ಹಾಕ್ತಾರ ಪಾಪ ಈ ಚಳಿಯಲ್ಲಿ ಆ ಮಕ್ಳಿಬ್ರು ಎಲ್ಲಿ ಓದಾಡ್ತಿದ್ದಾರೋ ಏನೋ ಆವಾಗ ಕುಮಾರಿ ಇದೇ ಆ ಮಕ್ಳು ಮನೆಗ್ ಬಂದ್ಮೇಲೆ ಯಾವಾಗ್ಲೂ ಅವ್ರ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡ್ತಾ ಇದ್ದೀರಾ ಆ ಮಕ್ಳು ಬಂದ್ಮೇಲೆ ನನ್ನ ಮೇಲೆ ನೀವೇ ಸರಿಯಾಗಿ ಪ್ರೀತಿ ತೋರಿಸ್ತಾನೆ ಇಲ್ಲ ಅದ್ ಗೊತ್ತಾ ಅದನ್ ಕೇಳಿ ವರ್ಮಾ ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ ಆ ಮಕ್ಳು ಯಾರು ಅಂತ ನಿನಗ್ ಗೊತ್ತಿಲ್ಲ ಅದಕ್ಕೆ ಈ ರೀತಿ ಮಾತಾಡ್ತಿದ್ಯಾ ಅವ್ರ ತಂದೆ ತಾಯಿ ಯಾರು ಅಂತ ಗೊತ್ತಾ ಲಕ್ಷ್ಮಿ ವಿವೇಕ್ ನಾನಿವಾಗ ಈ ಸ್ಥಿತಿಯಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ಅವರೇ ಕಾರಣ ಅಲ್ವಾ ಅವ್ರ ಮಕ್ಳನ್ನ ಮನೆ ಬಿಟ್ಟು ಯಾಕಮ್ಮ ಹೊರಗಡೆ ನೀನು ಅದನ್ ಕೇಳಿ ಕುಮಾರಿ ಅಯ್ಯೋ ನನಗ್ ಗೊತ್ತಿಲ್ಲ ರೀ ನಾನು ಕೋಪದಿಂದ ಏನಾಗ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ ಮಕ್ಳು ಎಲ್ಲಿದ್ದಾರೋ ಗೊತ್ತಿಲ್ಲ ಬನ್ನಿ ಹೋಗಿ ಹುಡ್ಕೋಣ ಹಾಗಂತ ಹೇಳಿದ್ಲು ಕುಮಾರಿ ಆಮೇಲೆ ವರ್ಮಾ ಕುಮಾರಿ ಇಬ್ರು ಸೇರಿ ಕೀರ್ತಿ ಬಾಲು ಎಲ್ಲಿದ್ದಾರೆ ಅಂತ ಹುಡ್ಕಕ್ ಶುರು ಮಾಡಿದ್ರು ಕೀರ್ತಿ ಬಾಲು ಇಬ್ರು ಹೊರಗಡೆ ಒಂದು ಜಾಗದಲ್ಲಿ ಚಳಿಯಲ್ಲಿ ಒದ್ದಾಡ್ತಿದ್ರು ಅವಾಗ ಕುಮಾರಿ ಅವರ ಹತ್ರ ಹೋಗಿ ಈ ರೀತಿ ಹೇಳಿದ್ಲು ಮಕ್ಳೇ ನಾ ನಿಮ್ಗೆ ತುಂಬಾ ಹಿಂಸೆ ಕೊಟ್ಬಿಟ್ಟೆ ಅಲ್ವಾ ಇವತ್ತಿಂದ ನನ್ನ ಹೆತ್ತ ಮಕ್ಕಳು ತರ ನಿಮ್ಮನ್ನು ನೋಡ್ಕೊಳ್ತೀನಿ ಹಾಗಂತ ಹೇಳಿ ಕುಮಾರಿ ವರ್ಮಾ ಇಬ್ರು ಆ ಮಕ್ಕಳನ್ನು ಮನೆ ಕರ್ಕೊಂಡು ಹೋದ್ರು ದಿನದಿಂದ ಅವರು ಸಂತೋಷವಾಗಿ ಬಾಳಕೆ ಶುರು ಮಾಡಿದ್ರು